पवर टीवी एलेक्षन सेंटर नड़ीता है नोड़ इवतु बेळगिन विधानसभा क्षेत्र चुनाव पूर्व समीक्षा निगदियादंत क्षेत्र अब कृष्णराज विधानसभा क्षेत्र मैसूर कृष्णराज विधानसभा क्षेत्र चुनाव पूर्व समीक्षे निगदिया बेळगे 9:30 कॉल माडि वोट माडि तम अभिप्राय कृष्णराज क्षेत्र जनते तिळिस्ता तमगू कूड़ा प्रति धन्यवाद पवर टीवी वतियिंद मध्यान 1 गंटे लंच ब्रेक बुलेटिन कृष्णराज विधानसभा क्षेत्र चुनाव पूर्व फलितांश प्रकट आगते कॉल वोट यारू अति यारी वोट अगते सद्यद ट्रेंडिंग ना तिळियोण मैसूरिनिंद कृष्णराज क्षेत्र नन्न जोते लाइव जॉइन आगिद्दारे नन्न सहोद्योगी नम्म प्रतिनिधि सुरेश कुमार सुरेश कृष्णराज क्षेत्र यार राज आगतारे अन्नोदक्के एल्ला सैनिकर रीति कॉल माडि वोट माडि अभियानदल्लि कृष्णराज क्षेत्रद जनते भागियागता इद्दारे प्रेजेंट ट्रेंडिंग हेंगिदे मत्तु जनर वलवु अभिप्राय टाक भिनाभिप्राय राजकीय हिन्नेले एल्लवन्नु गमनिसि ओवरॉल डीटेल्स कोडोदाद्रे ओवर टू यू प्रमुखवागि केआर विधानसभा क्षेत्र एनिदे इवत्तु क्षेत्र ಬ್ರಾಹ್ಮಣರ ಹಿಡಿತವನ್ನ ಹೊಂದಿರತಕ್ಕಂತ ಕ್ಷೇತ್ರ ಇಲ್ಲಿ ಬ್ರಾಹ್ಮಣ ಸಮುದಾಯ ಸುಮಾರು 65,000 ಕ್ಕೂ ಹೆಚ್ಚು ಮತಗಳನ್ನು ಹೊಂದಿರತಕ್ಕಂತ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಈವರೆಗೂ ಗೆದ್ದಿರೋರು ಕೂಡ ಬ್ರಾಹ್ಮಣ ಸಮುದಾಯವರವರೇ ಆಗಿರೋದ್ರಿಂದ ಈ ಒಂದು ಕ್ಷೇತ್ರದ ಹೋಲ್ಡಿಂಗ್ ಬ್ರಾಹ್ಮಣ ಸಮುದಾಯವನ್ನ ಹೊಂದಿದೆ ಆದ್ರೆ ಈ ಒಂದು ಕ್ಷೇತ್ರದಲ್ಲಿ 2 ಬಾರಿ ಎಂಕೆ ಸೋಮಶೇಖರ್ ಅವರು ಗೆದ್ದಿರತಕ್ಕಂತದ್ದು ಆದ್ರೂ ಬಿಜೆಪಿಯಲ್ಲಿ ಆದಂತ ಒಡಕಿನ ಲಾಭವನ್ನ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಇಲ್ಲಿ ಪಡೆದುಕೊಂಡು ಬರ್ತಾ ಇರತಕ್ಕಂತದ್ದು ಮೊದಲಿಂದಲೂ ಕೂಡ ಪಡೆದುಕೊಂಡು ಬರ್ತಾ ಇದ್ದಕ್ಕೆ ಇಲ್ಲಿ ಎಂಕೆ ಸೋಮಶೇಖರ್ ಅವರು ಗೆದ್ದಿರೋದಕ್ಕೆ ಸಾಕ್ಷಿ ಈ ಬಾರಿಯೂ ಕೂಡ ಎಸ್ ಎ ರಾಮದಾಸ್ ಇರಬಹುದು ಎಚ್ ವಿ ರಾಜೀವ್ ಅವರು ಇರಬಹುದು ಇಬ್ಬರ ನಡುವೆ ನೇರವಾದಂತ ಪೈಪೋಟಿ ಟಿಕೆಟ್ ಗಾಗಿ ನಡೆಯತಾ ಇದೆ ಈ ಒಂದು ಟಿಕೆಟ್ ಪೈಪೋಟಿಯ ಹಿನ್ನೆಲೆ ಉಂಟಾದಂತ ಭಿನ್ನಮತವನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ರಯತ್ನವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಆದ್ರೆ ಟಿಕೆಟ್ ಬಿಜೆಪಿಯಲ್ಲಿ ಯಾರಿಗೆ ಅನ್ನೋದು ಕೂಡ ತೀವ್ರವಾದಂತ ಕುತೂಹಲವನ್ನ ಕೂಡ ಮೂಡಿಸಿದೆ 6 ಬಾರಿ ಸ್ಪರ್ಧೆಯನ್ನ ಮಾಡಿ 4 ಬಾರಿ ಗೆದ್ದಿರತಕ್ಕಂತ ಎಸ್ ಎ ರಾಮದಾಸ್ ಅವರ ವಿರುದ್ಧ ತಮ್ಮದೇ ಸಮುದಾಯ ಬ್ರಾಹ್ಮಣ ಸಮುದಾಯ ಅವರು ತಿರುಗಿ ಬಿದ್ದಿದ್ದಾರೆ ಇವರಿಗೆ ಯಾವುದೇ ಕಾರಣಕ್ಕೂ ಓಟನ್ನ ಕೊಡಬೇಡಿ ಅಂದ್ರೆ ಟಿಕೆಟ್ ಅನ್ನ ಕೊಡಬೇಡಿ ನಮ್ಮದೇ ಸಮುದಾಯದ ಒಬ್ಬ ಸಭ್ಯ ನಾಯಕರಿಗೆ ಟಿಕೆಟ್ ಅನ್ನ ಕೊಟ್ರೆ ನಾವು ಅವರನ್ನ ಗೆಲ್ಸ್ಕೊ ಬಿಡ್ತೀವಿ ರಾಮದಾಸ್ ಅವರ ಕೊಡುಗೆ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಶೂನ್ಯ ಅಂತ ಹೇಳಿ ಈಗಾಗಲೇ ಅವರು ಆರೋಪವನ್ನ ಮಾಡಿದ್ದಾರೆ ಎಚ್ ವಿ ರಾಜೀವ್ ಅವರು ಕೂಡ ಪ್ರಬಲವಾದಂತ ಟಿಕೆಟ್ ಆಕಾಂಕ್ಷಿ ಕಳೆದ 2 ಬಾರಿಯಿಂದಲೂ ಕೂಡ ಟಿಕೆಟ್ ಗಾಗಿ ನೇರವಾದಂತ ಪೈಪೋಟಿಯನ್ನ ಎಚ್ ವಿ ರಾಜೀವ್ ಅವರು ಮಾಡ್ತಿದ್ದಾರೆ ಅವ್ರಿಗೆ ಈ ಬಾರಿ ಟಿಕೆಟ್ ಸಿಗಬಹುದಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಇನ್ನಿತ್ತ ಕಾಂಗ್ರೆಸ್ ನಲ್ಲಿ ಮಾತನಾಡೋದಾದ್ರೆ ಎಂ ಕೆ ಸೋಮಶೇಖರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಅವ್ರಿಗೆ ಟಿಕೆಟ್ ಪಕ್ಕ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ತೆರೆಮರೆಯಲ್ಲಿ ಮಾಜಿ ನಗರಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ಟಿಕೆಟ್ ಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಎಂ ಕೆ ಸೋಮಶೇಖರ್ ಅವರಿಗೆ ಬಹುತೇಕ ಟಿಕೆಟ್ ಪಕ್ಕ ಅಂತೇಳಿ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಜೆಡಿಎಸ್ ನಲ್ಲಿ ಈಗಾಗಲೇ ಏನು ಕೆ ವಿ ಮಲ್ಲೇಶ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆಯನ್ನು ಕೂಡ ಮಾಡಲಾಗಿದೆ ಏನು ಬಿಜೆಪಿಯಲ್ಲಿ ಆದಂತಹ ಒಡಕಿನ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ತಾ ಇರೋದು ಇಲ್ಲಿ ಸರ್ವೇ ಸಾಮಾನ್ಯ ಆಗ್ತಾ ಇರ್ತಕ್ಕಂಥದ್ದು